ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ, ಕಣಕಣದಲ್ಲೂ ಕೇಸರಿ, ಕಣಕಣದಲ್ಲೂ ಕೇಸರಿ. ಮತ್ತೆ ಈ ಕಡೆಯಿಂದ ಬಂದ್ರೆ ವ್ಯೂ ಹೆಂಗಿದೆ ನೋಡಿ. ವಾ, ಇಲ್ಲೊಂದು ಪಾತಾಳನೇ ಇದೆ ನೋಡಿ. ಬಿದ್ರೆ ಎಂದಿನಂತೆ ನಾನು ಮನೆಗೆ ಬಂದೆ. ತುಂಬಾನೇ ಹೊಟ್ಟೆ ಹಸಿತಿತ್ತು. ಊಟನ ತಟ್ಟೆಗೆ ಹಾಕೊಂಡೆ. ತಟ್ಟೆಗೆ ಹಾಕೊಂಡು ಹಾಗೆ ಊಟ ಮಾಡ್ಬೇಕಾದ್ರೆ ನನಗೊಂದು ಯೋಚನೆ ಬಂತು, ಇದೇ ಊಟನ ನಾನು ಒಂದು ಬೆಟ್ಟದ ಮೇಲೆ ತಿಂದರೆ ಹೇಗಿರುತ್ತೆ ಅನ್ನೋದು. ಹಾಗಾಗಿ ನಾನು ಊಟನ ಎಲ್ಲ ಪ್ಯಾಕ್ ಮಾಡಿ 45 ಕಿಲೋಮೀಟರ್ನ ಟ್ರಾವೆಲ್ ಮಾಡ್ಕೊತ ಆ ಪ್ಲೇಸ್ಗೆ ಹೋಗಿ ಆ ಬೆಟ್ಟದ ಮೇಲೆ ಇವಾಗ ನಾವು ಊಟನ ಮಾಡ್ತೀವಿ. ಫೈನಲಿ ರೀಚ್ ಆದ್ವಿ ನಾವು ಆ ಬೆಟ್ಟಕ್ಕೆ. ಇಷ್ಟು ದಿನ ನಾನು ಬೆಟ್ಟನ ಹತ್ತಿದ್ದೆ. ಬೆಟ್ಟ ಹತ್ಬಿಟ್ಟು ಸ್ವಲ್ಪ ಟೈಮ್ ಇದ್ರೆ ಊಟನ ಮಾಡ್ಕೊಂಡು ಬಂದ್ಬಿಡ್ತಿದ್ದೆ. ನಾನು ಆಲ್ಮೋಸ್ಟ್ ಎಲ್ಲ ಬೆಟ್ಟನೂ ಹತ್ತಿದ್ದೀನಲ್ಲ, ಆ ಎಲ್ಲ ಬೆಟ್ಟದಲ್ಲೂ ನಾನು ಮನೆಯಿಂದನೇ ಊಟನ ಕಟ್ಕೊಂಡು ಹೋಗ್ತಿದ್ದೆ. ಯಾಕಂದರೆ ಸ್ವಲ್ಪ ಬಜೆಟ್ ಉಳಿಸ್ಬೋದು ಅನ್ನೋ ಕಾರಣಕ್ಕೆ ಹೋಟ್ಲಿಗೆಲ್ಲ ಹೋಗ್ತಿರ್ಲಿಲ್ಲ, ಮನೆಯಲ್ಲೇ ಕಟ್ಕೊಂಡು ಅಲ್ಲೇ ಟೈಮ್ ಇದ್ದಾಗ ಊಟ ಮಾಡ್ಕೊ ಬಂದ್ಬಿಡ್ತಿದ್ದೆ. ಆದರೆ ಇವತ್ತು ಊಟ ಮಾಡೋಕ್ಕೆ ಅಂತಲೇ ಬೆಟ್ಟ ಹತ್ತಿದ್ದೀವಿ. ಬೆಟ್ಟ ಹತ್ತೋದು ಅಂದರೆ ಅಷ್ಟೇನು ಬೆಟ್ಟ ಏನು ಹತ್ತಂಗಿಲ್ಲ. ಬೆಟ್ಟದ ಮೇಲೆ ಗಾಡಿಗಳು ಬರ್ತವೆ. ಅಲ್ಲಿ ನಮ್ಮ ಗಾಡಿ ಇದೆ ನೋಡಿ, 3 ಗಾಡಿ ಇದ್ದಾವೆ, ಅವು 2 ಗಾಡಿ ಬೇರೆಯವ್ರದ್ದು. ಗಾಡಿಗಳು ಬರ್ತವೆ, ಈ ಥರ ಚೇರ್ಗಳು ಹಾಕಿರ್ತಾರೆ, ಅಲ್ಲೊಂದು ಅಲ್ಲೊಂದು ಚೇರ್ ಹಾಕಿದರೆ ಅಲ್ಲಲ್ಲಿ. ಆದರೆ ನಾವು ಈ ಥರ ಚೇರ್ ಮೇಲೆ ಕುತ್ಕೊಂಡು ಊಟ ಮಾಡಲ್ಲ, ನಾವು ಬಂದಿರೋದು ಬೆಟ್ಟದ ಮೇಲ್ಗಡೆ ಊಟ ಮಾಡೋಕ್ಕೆ. ಅಲ್ಲಿ ನೋಡಿ, ಹೀಗೆ ಹತ್ಕೊಂಡು ಹೋಗಿ, ಇದು ಹೇಳ್ಬೇಕಂದ್ರೆ ಕೋಟೆ, ಈ ಕೋಟೆನ ಹೀಗೆ ಹತ್ಕೊಂಡೋಗಿ ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ, ಮತ್ತು ಇನ್ನೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ನೋಡಿಕೊಂಡು ದೇವಸ್ಥಾನದ ಪಕ್ಕದಲ್ಲೇ ಊಟ ಮಾಡಿಕೊಂಡು ಹೋಗೋಣ. ಅಲ್ಲಿ ಎಷ್ಟು ದೊಡ್ಡ ಬೆಟ್ಟ ಕಾಣಿಸ್ತಿದೆ, ಅದು ಯಾವ ಬೆಟ್ಟ ಅನ್ನೋದು ಗೊತ್ತಿಲ್ಲ. ಅಲ್ಲೊಂದು ಬೆಟ್ಟ ಇದೆ, ಅಲ್ಲೊಂದು ಚಿಕ್ಕ ಬೆಟ್ಟ ಇದೆ, ಅಲ್ಲೊಂದು ಚಿಕ್ಕ ಬೆಟ್ಟ, ಅಲ್ಲೊಂದು ಬೆಟ್ಟ, ಅಲ್ಲಿ ಬೆಟ್ಟ. ಈ ಕಡೆ ನೋಡಿ, ಈ ಕಡೆ ಬೆಂಗಳೂರಿಗೆ ಸೇರುತ್ತಲ್ಲ, ಎಲ್ಲ ಅಪಾರ್ಟ್ಮೆಂಟ್ಗಳ ವ್ಯೂ ಕಾಣಿಸುತ್ತೆ. ಅಲ್ಲಿ ದೊಡ್ಡ ಅಪಾರ್ಟ್ಮೆಂಟು, ಒಂದೇ ಒಂದು ಬಿಲ್ಡಿಂಗ್ ಕಾಣಿಸುತ್ತೆ, ಮತ್ತು ಅಲ್ಲೊಂದು ಅಲ್ಲೊಂದು ಅಲ್ಲೊಂದು. ವಾ, ಬ್ಯೂಟಿಫುಲ್ ವ್ಯೂ. ಮತ್ತೆ ಇಲ್ಲಿ ಒಂದೊಂದು ಫ್ಲೈಟ್ ಆಡ್ತಾ ಇರುತ್ತೆ, ಯಾಕಂದ್ರೆ ಇಲ್ಲಿಂದ ದೇವನಹಳ್ಳಿ ಏರ್ಪೋರ್ಟು ಸ್ವಲ್ಪ ದೂರನೇ, ಒಂದು 10 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಇವಾಗ ನಾನು ಬಂದು ಒಂದು 20 ನಿಮಿಷ ಆಗಿರ್ಬೋದು, ಆವಾಗಲೇ 20 ನಿಮಿಷಕ್ಕೆ 3ನೇ ಫ್ಲೈಟ್ ಇದು ಆಡ್ತಿರೋದು. ಆರ್ಕೊಂಡು ಹೋಗ್ತಿದೆ, ಪಾಪ ಓಡೋಕ್ಕಾಗಲ್ವಲ್ಲ ಅದರಿಂದ. ಹೋಗ್ಬಾ, ಇವಾಗ ಅದು ಹೋಗುತ್ತೆ, ಇವಾಗ ನಾವು ಹೋಗ್ಬೇಕು ಮೇಲಕ್ಕೆ. ಇಲ್ಲಿ ನೋಡಿ ಹೇಗಿದೆ ವೀವು, ಎಂಥ ವೀವ್ ಇದೆ. ಮತ್ತೆ ಇಲ್ಲಿ ನೋಡಿ, ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ, ಕಣಕಣದಲ್ಲೂ ಕೇಸರಿ. ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ಳಲ್ಲ, ಅದು ತಿಂದರೆ ಸುಮ್ಮನೆ ಹೆಲ್ತ್ ಹಾಳಾಗುತ್ತೆ. ಮತ್ತು ಈ ಕಡೆಯಿಂದ ಬಂದರೆ ವೀವ್ ಹೆಂಗಿದೆ ನೋಡಿ. ಇಲ್ಲೊಂದು ಪಾತಾಳನೇ ಇದೆ ನೋಡಿ, ಬಿದ್ರೆ ಡೈರೆಕ್ಟ್ ಕೈಲಾಸ. ಬೆಟ್ಟದಲ್ಲಿ ಜನ ಯಾರು ಜಾಸ್ತಿ ಅಷ್ಟೊಂದಿಲ್ಲ, ಇರೋದೊಂದು 2 ಗಾಡಿ ಅಂದ್ರೆ ಒಂದ್ 3 ಜನ 4 ಜನ ಇರಬಹುದು ಅಷ್ಟೇನೆ. ಬೆಟ್ಟದ ಮೇಲ್ಗಡೆ ಒಂದು ದೇವಸ್ಥಾನ ಇರುತ್ತೆ ಅಂತ ಹೇಳಿದ್ರೆ, ಒಂದಲ್ಲ 2-3 ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನಗಳು ನೋಡಿ, ಆದ್ರೆ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಗುರು, ಇರೋದ್ರಲ್ಲಿ ಪರವಾಗಿಲ್ಲ ಅಂತ ಹೇಳ್ಬೋದು, ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತೆ ಈ ಕಡೆ ಇನ್ನೊಂದು ಸ್ವಲ್ಪ ಹತ್ಕೊಂಡ್ರೆ ನೋಡಿ ಹೆಂಗಿದೆ ವ್ಯೂ. ಇದು ಆಂಜನೇಯ ಸ್ವಾಮಿ ಗುಡಿ ಇರ್ಬೋದು ಇದೆ ಅನ್ಸುತ್ತೆ.
ಅದನ್ನು ಬಿಟ್ಟರೆ ಅಲ್ಲೊಂದು ಗುಡಿ ಇದೆ. ಮತ್ತೆ ದೇವಸ್ಥಾನದ ಎದುರುಗಡೆ ನೋಡಿ ಒಂದು ಕಲ್ಯಾಣಿ ಸೃಷ್ಟಿ ಆಗ್ಬಿಟ್ಟಿದೆ. ಇಲ್ಲೊಂದು ಚಿಕ್ಕ ಗುಡಿ ಇದೆ. ಆ ಕಡೆ ಎಲ್ಲ ವ್ಯೂನ ನೋಡ್ಕೊಂಬಂದ್ರೆ ಇಲ್ಲಿ ಸ್ವಲ್ಪ ಜನ ಇದ್ದಾರೆ. ಅದೇ ನಾನು ಎರಡು ಗಾಡಿ ತೋರಿಸಿದ್ನಲ್ಲ, ಜನ ಇದ್ದಾರೆ. ಈ ಜನದ ಹತ್ರ ಮಾತಾಡ್ಸೋಣ ಈ ಪ್ಲೇಸ್ ಹೇಗಿದೆ ಅಂತ. ಅಣ್ಣ ನಿಮ್ಮ ಹೆಸರು? ಸತೀಶ್ ಅಂತ. ಸತೀಶ್ ಅಣ್ಣ, ನೀವು ಈ ಬೆಟ್ಟ ಚೆನ್ನಾಗಿದೆಯಾ ನೋಡಕ್ಕೆ? ಚೆನ್ನಾಗಿದೆ, ನೋಡಿದ್ವಿ, ಚೆನ್ನಾಗಿತ್ತು. ನಮ್ಮ ಅಕ್ಕರವರೆಲ್ಲ ಬಂದಿದ್ವಿ, ಚೆನ್ನಾಗಿದೆ. ಸಖತ್ತಾಗಿತ್ತು. ಹೇಗ ಅನ್ನಿಸ್ತು, ನಿಮ್ಗೆ ಖುಷಿ ಆಗ್ತಿದ್ಯಾ? ನಮ್ಗೆ ಇನ್ನೂ ಇನ್ನೊಂದು ಎರಡು ದಿವಸ ಇಲ್ಲಿದ್ರೆ ಪಾಡ ಅನ್ಸತ್ತೆ ನನಗೆ. ನೀವು ಎಲ್ಲಿ ಅವರು? ಕುಂದೂರಿನವರು. ಇಲ್ಲೇನಾ? ಇಲ್ಲಿ ಅವರೇ. ಚಿತ್ರದುರ್ಗ ತಾಲೂಕು. ಎಲ್ಲಾರ ಬಂದ್ರ ಅದು ಮುಂದೆ ಹೋಗುತ್ತಲ್ಲ ಬರುತ್ತೆ. ಅಲ್ಲ, ಇಲ್ಲಿ ನೋಡ್ಬೇಕಷ್ಟೇ ನೀವು. ಇವಾಗ ಅಣ್ಣ, ನೀವು ಈ ಬೆಟ್ಟ ನೀವು ನೋಡಕ್ ಬಂದಿದ್ದೀರಾ? ಆದ್ರೆ ನಾನು ಊಟ ಮಾಡಕ್ ಬಂದಿದ್ದೀನಿ 40 ಕಿಲೋಮೀಟರ್ ಇಂದ. ನಿಮ್ಗೆ ಹೇಗ ಅನ್ನಿಸ್ತಿದೆ? ಇಲ್ಲ ಚೆನ್ನಾಗಿತ್ತು ಅಲ್ರಿ. ಊಟ ಮಾಡ್ಕೊಂಡು ಹೋಗ್ಬೋದಾ? ಊಟ ಮಾಡ್ಕೊಂಡು ಚೆನ್ನಾಗಿ ಇದೆ. ಫಸ್ಟ್ ಬಂದ್ರೆ ಅದು ಚೆನ್ನಾಗಿ ಪ್ಲೇಸ್ ಮಾತ್ರ. ಊಟ ಮಾಡ್ಕೊಂಡು ಬಾಯ್ ಹೋಗಿ ಬನ್ನಿ. ಅವರು ಫಸ್ಟ್ ರಿಯಾಕ್ಷನ್ ನೋಡ್ಬೇಕು, ಫುಲ್ ಆಶ್ಚರ್ಯ ಪಟ್ಬಿಟ್ರು. ಏನು ಊಟ ಮಾಡಕ್ ಬಂದಿದ್ಯಾ ಇಷ್ಟು ದೂರ ಅಂತ? ಏನಾದರೂ ಒಂದು ಯೂನಿಕ್ ಆಗಿ ಮಾಡ್ಬೇಕಲ್ಲಪ್ಪ, ಏನಾದರೂ ಒಂದು ಮಾಡಿದ್ರೆ ಅಲ್ವಾ ನೀವು ನೋಡೋದು. ಹಾಗಾಗಿ ಇವಾಗ ಸುತ್ತಲೂ ಮೋಡ ಮುಸುಕಿದ ವಾತಾವರಣ, ಪೂರ್ತಿಯಾಗಿ ಮಳೆ ಬರೋ ಸಾಧ್ಯತೆ ಇದೆ. ವರುಣದ ಇವಾಗ ಒಂದು ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದೀನಿ, ಫ್ರೀ ಅಪ್ಲಿಕೇಶನ್ನು. ನಾನು ಹೋಗೋಗಂಟ ಮಳೆನ ಬರಂಗೆ ಮಾಡಬೇಡಪ್ಪ ಅಂತ. ಇವಾಗ ಯಾರೂ ಇಲ್ಲ, ಎಲ್ಲ ಹೋಗ್ಬಿಟ್ರು, ಯಾರೂ ಇಲ್ಲ, ಖಾಲಿ ಖಾಲಿ ಹೊಡಿತಿದೆ. ಇವಾಗ ನಾನು ಒಬ್ಬನೇ ಒಂಟಿಯಾಗಿ ಇಲ್ಲಿ ಜಾಸ್ತಿ ಹೊತ್ತಿರ್ಬೋದು. ಮತ್ತೊಂದು ಫ್ಲೈಟ್ ಹೋಗ್ತಿದೆ, 10-10 ನಿಮಿಷಕ್ಕೊಂದು ಫ್ಲೈಟು. ಇಲ್ಲಿ ಜಾಸ್ತಿ ಹೊತ್ತು ಇರಬಾರ್ದು ಗುರು, ಸುಮ್ಮನೆ ಊಟ ಮಾಡಿ ಓಡ್ತಾ ಇರಬೇಕು. ಫಸ್ಟ್ ಇವಾಗ ಊಟ ಮಾಡೋಣ ಬನ್ನಿ. ಇವಾಗ ಊಟ ಮಾಡೋದಂದರೆ ಊಟನ ನಾನು 1 ಗಂಟೆಯಲ್ಲೇ ಮಾಡಿದ್ದೆ. ಮತ್ತು ಎಲ್ಲಾದರೂ ಆಚೆ ಹೋಗಿ ಬಂದಮೇಲೆ ನಮಗೆ ಹೊಟ್ಟೆ ಹಸಿದ್ದೇ ಹಸಿಯುತ್ತಲ್ವಾ? 1 ಗಂಟೆಗೆ ಊಟ ಮಾಡಿದ್ರು 3 ಗಂಟೆಗೆ ಒಂದು ಸತಿ ಮನೆಗೆ ಬಂದು ಊಟ ಮಾಡಲ್ವ ನಾವು? ಆ ಊಟ ನಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆವಾಗ ನನಗೆ ಈ ಪ್ಲ್ಯಾನ್ ಬಂದಿತ್ತು. ಆದ್ದರಿಂದ 3 ಗಂಟೆ ಊಟನ ಇವಾಗ ಮಾಡ್ತಿರೋದಪ್ಪ. 1 ಗಂಟೆ ಊಟ ಅಲ್ಲ, ಟೈಮ್ ಇವಾಗ ಕರೆಕ್ಟಾಗಿ ಬಂದು ಒಂದು 6 ಗಂಟೆ ಆಗಿರ್ಬೋದು ಅಷ್ಟೆ. 6:56, 7 ಗಂಟೆ ಆಗ್ತಿದೆ ಗುರು. 7 ಗಂಟೆಯಲ್ಲಿ ಈ ಬೆಟ್ಟದ ಮೇಲ್ಗಡೆ ಫಸ್ಟ್ ಟೈಮ್ ಊಟ ಮಾಡ್ತಿರೋದು, ಇದೊಂಥರ ಹೇಳ್ಕೊಳಕ್ಕೆ ಆಗದೇ ಇರೋ ಅಂಥ ಎಕ್ಸ್ಪೀರಿಯೆನ್ಸು. ನನಗಂತೂ ಒಂದು ಕಡೆ ಭಯ ಆಗ್ತಿದೆ, ಒಂದು ಕಡೆ ಖುಷಿ ಆಗ್ತಿದೆ. ಯಾಕಂದರೆ 7 ಗಂಟೆ ಆಗೋಗ್ತಿದೆ, ಆದ್ದರಿಂದ ಆದ್ರೂ ಕತ್ತಲೆ ಆಗ್ತಿಲ್ಲ ನೋಡಿ. ಬೆಳಕು ಹೆಂಗಿದೆ, ಸೂರ್ಯ ಇನ್ನೂ ಕರೆಕ್ಟಾಗಿ ಮುಳುಗೇ ಇಲ್ಲ. ಈ ವೀವಲ್ಲಿ ಊಟ ಮಾಡೋಕ್ಕೂ ಪುಣ್ಯ ಮಾಡಿರ್ಬೇಕು ಗುರು. ಇದು ಸಾಂಬಾರು, ಇದು ಅನ್ನ. ಸಾಂಬಾರು ಇನ್ನೂ ಬಿಸಿ ಇದೆ. ರೈಸು, ಸಾಂಬಾರು. ಸಾಂಬಾರು ಚೆಲ್ಲೋಗುತ್ತೆ ಅಂತ ಕವರಲ್ಲಿ. ಕೊಡ ಅನ್ನ ಇಲ್ಲಿ. ಬಾಕ್ಸ್ ಟೈಟ್ ಆಗಿದೆ ಗುರು. ಸಾಂಬಾರ್ ಇದು, ನಾನ್ ವೆಜ್ ಅಲ್ಲಪ್ಪ. ನಾನ್ ವೆಜ್ ಅದು ಈ ಬೆಡದಲ್ಲಿ ನಾನ್ ವೆಜ್ ತಿನ್ನಬಾರ್ದು. ನಾವು ಟ್ರಾವೆಲಿಂಗಲ್ಲಿ ನಾನ್ ವೆಜ್ ತಿನ್ನಂಗಿಲ್ಲ. ಸ್ವಲ್ಪ ಅವು ಇವು ಹೊಟ್ಟೆ ಪ್ರಾಬ್ಲಮ್ ಆದರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಟ್ರಾವೆಲಿಂಗಲ್ಲೆಲ್ಲ ತಿನ್ನಂಗಿಲ್ಲ. ಅಂಥದ್ರಲ್ಲಿ ಈ ಬೆಟ್ಟದ ಮೇಲೆ ತಿಂತೀವಿ ನಾನ್ ವೆಜ್ ಅಂದರೆ ಅಷ್ಟೇ. ಇಲ್ಲಿ ದೇವಸ್ಥಾನ ಬೇರೆ ಇದೆ, ನಾನ್ ವೆಜ್ ಅಲ್ಲ ಗುರು. ವೆಜ್ ಸಾಂಬಾರು ನೋಡ್ಕೊಳ್ಳಿ, ಆಲೂಗಡ್ಡೆ ಸಾಂಬಾರು. ಒಯ್ಕೊಳ್ಳೋಣ, ಇಲ್ಲಿ ಇಕ್ಕಿ ಕಲಿಸಿ ಬಿಡಿ. ಕಲಿಸಿ ಬಿಟ್ಟು ಫಸ್ಟ್ ತುತ್ತು ನಿಮಗೆ. ಆನಿ ಅಲ್ಲಿ ಕೋತಿ ಸಹ ಬರ್ತಿದೆ. ಇವತ್ತು ಶೇರು ನನಗೆ ಕೋತಿಗೆ. ಕೋತಿ ಕೋತಿ ಬರ, ಭಯ ಪಡ್ಬೇಡ.
ಅಲ್ಲಿ ಕೋತಿ ತಿಂತಿದೆ ನೋಡಿ. ಲೋ ತಿನ್ನು, ನೀನು ಯಾರು ಏನು ಮಾತಾಡಲ್ಲ, ತಿನ್ನು ನಿನಗೋಸ್ಕರ. ಅದು ಕೋತಿಯ ಜೊತೆ ಊಟ. ತಿಂದು ಸಾಕು, ಇಷ್ಟು ಇನ್ನ ಎಷ್ಟಿದೆ ತಿನ್ಬೇಕು. ಆದ್ರೆ ಸ್ವಲ್ಪ ತಿಂದಿದ್ದೇನೆ ಸಾಕು, ನನ್ನ ಚಾಲೆಂಜ್ ಏನೋ ಕಂಪ್ಲೀಟ್ ಆಯ್ತು. ಪಾಪ ಕೋತಿ ಇನ್ನ ಬೇಕು ಅನ್ಸುತ್ತೆ, ಆ ಕಡೆ ಕುತ್ಕೊಬಿಟ್ಟಿದೆ, ಎಲ್ಲ ಖಾಲಿ ಮಾಡಿದೆ. ಇನ್ನೊಂದ್ ಸ್ವಲ್ಪ ತರ್ತೀನಿರ. ಓಡುತ್ತೆ, ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿಬಿಟ್ಟಿದೆ. ಇದು ನಿನ್ಗೇನೆ. ತಿನ್ನ ಸುಮಾರು, ಇವಾಗ ಟೈಮು ಕರೆಕ್ಟಾಗಿ ಬಂದು 7:06 ಆಗೋಗ್ತಿದೆ ಗುರು. ಇವಾಗ ನಾವು ಇಲ್ಲಿಂದ ಓಡೋಗುವ ಸಮಯ, ಓಡೋಗ್ಬಿಡ್ಬೇಕು, ಇಲ್ಲಿರಬಾರ್ದು. ಫುಲ್ಲು ಕತ್ಲೆ ಗುರು, ಫುಲ್ಲು ಕತ್ಲೆ ಆಗ್ಬಿಟ್ಟಿದೆ ನೋಡಿ. ಸ್ಲಿಪ್ಪರಲ್ಲೆಲ್ಲೋ ಬಿಟ್ಬಿಟ್ಟೆ ದೇವಸ್ಥಾನದ ಹತ್ರ. ಅಯ್ಯಪ್ಪ ಭಗವಂತ, ಸ್ವಲ್ಪ ಭಯ ಸ್ಟಾರ್ಟ್ ಆಗ್ತಿದೆ. ಸ್ಲಿಪ್ಪರ್ ಎಲ್ಲಿ ಬಿಟ್ಟು ನೋಡಬೇಕು ಫಸ್ಟು, ಇಲ್ಲೇ ಇದೆ. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ? ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ. ನಮಸ್ಕಾರ, ಥ್ಯಾಂಕ್ ಯು ಫಾರ್ ವಾಚಿಂಗ್.